ಪಾನ್ ಪೂರಿ ಮಾಡ್ತಾ ಇದ್ದೀವಿ. ಈಗ ಎರಡು ಆಲೂಗಡ್ಡೆ ಕುದಿಸಾಕಿಟ್ಟಿನಿ. ಈ ಒಂದು ಈರುಳ್ಳಿ ಕುಯ್ದಿಟ್ಟಿನಿ. ಇವು ಪಾನ್ ಪೂರಿ, ಇವು ಪೂರಿ ಮಾಡೋವು ಪ್ಯಾಕೆಟ್ ಕೊಡ್ತಾರೆ. ಇದು ಪುಡಿ, ಇದು ನೀರಿಗೆ ಒಂದು ಲೀಟ್ರ್ ನೀರಿಗೆ ಇದನ್ನ ಹಾಕೋದು ಪುಡಿನ. ಇವನ್ನ ಎಣ್ಣೆಗೆ ಹಾಕಿ ಕುರಿಯೋದು. ಈಜಿಯಾಗಿ ಕೆಲಸ. ದಿಢೀರಂತ ಬೇಕಂದರೆ ಹಿಂಗೆ ಅಂಗಡಿಯಾಗಿ ತಂದುಬಿಟ್ರೆ ಸಾಕು, ಒಂದು ಲೀಟ್ರ್ ನೀರು ಹಾಕಿಬಿಡೋದು ಇದು ಪುಡಿಗೆ. ಇದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಇರುತ್ತೆ. ಒಂದು ಲೀಟ್ರ್ ನೀರು ಅರ್ಧ ಲೀಟ್ರ್ ನೀರು ಹಾಕಿದ್ರೆ ಸಾಕು. ಅರ್ಧ ಲೀಟ್ರ್ ನೀರು ಇವನ್ನ ಈಗ ಎಣ್ಣೆಗೆ ಹಾಕಿ ಉರಿಯೋದು. ಆಲೂಗಡ್ಡೆ ಕುದಿಸಾಕಿಟ್ಟಿನಿ, ಕಟ್ ಮಾಡಿ. ಎಣ್ಣೆ ಹಾಕಿ ಆಯಿತು. ಹಾಂ, ಆಲೂಗಡ್ಡೆ ಕುದ್ದಾವು. ಇವನ್ನ ಈಗ ಗ್ಯಾಸ್ ಬಂದ್ ಮಾಡಿ ಇಷ್ಟೊಂದು ಆಮೇಲೆ ಎಣಸ. ಎಣ್ಣೆ ಬೇಯಿಸಿ ಕಾಯ್ಬೇಕು. ಎಣ್ಣೆ ಜಾಸ್ತಿ ಕಾದ್ರೆ ಇವು ದುಡ್ಡು ಹೋಗೋದು. ಆಲೂಗಡ್ಡೆಗೆ ಉಪ್ಪು ಹಾಕ್ತಾ ಇದ್ದೀನಿ, ಸಾಕು. ಇದು ಪುಡಿ ಹಾಕಿಟ್ಟೈತೆ, ಅಂಗಡಿಯಾಗ ತಂದಿದ್ದದು ಪುಡಿ. ಖಾರ ಸ್ವಲ್ಪ ಹಾಕೊಂಡು, ಜಾಸ್ತಿ ಬೇಡ. ಪುದೀನ ಪೇಸ್ಟ್ ಇದು, ಇದಕ್ಕ ಸ್ವಲ್ಪ ಹಾಕೋಣ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಕೊತ್ತಂಬರಿ, ಕರಿಬೇವು, ಸಾಕು. ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಪೇಸ್ಟ್ ಎಲ್ಲ ರೆಡಿ. ಗಟ್ಟಿದ ನೋಡು ಪೂರಿ, ತುಂಬ ಚೆನ್ನಾಗ್ಯದ. ರೆಡಿಮೇಡ್ ತಂದು ಆರಾಮ್ಸರಿ ಮಾಡ್ಕೊಂಡು ತಿನ್ಬೋದು. ಈಗ ಪಾನ್ ಪೂರಿ ರೆಡಿ ಆಯಿತು. ಈಗ ಹಿಂಗೆ ಎದ್ಕೊಳ್ಳೋದು, ತಿನ್ನೋದು. ಮನೆಯಾಗ 5 ಮಂದಿ ಇದ್ನಿ ಅಂದರೆ ಮನಸಾರ ಮನುಷ್ಯಾಗ 10-10 ಬರ್ತಾವ. ಆರಾಮ್ಸರಿ ತೊಗೊಂಡು ತಿನ್ನೋದು. ಅಂಗಡಿ ಎಲ್ಲ ರೆಡಿಯಾಗಿದ್ದು ಆಲೂಗಡ್ಡೆ ಒಂದ ಕುದಿಸ್ಕೊಂಬಿಟ್ರೆ